ನೋಡಿ, ನನ್ನನ್ನು ಎದುರಿಸಕ್ಕೆ ಅವ್ರ ಕೈಲಿ ಆಗೋದಿಲ್ಲ. ನಮ್ಮ ಕಾರ್ಯಕರ್ತರಿಗೆ, ನಮ್ಮಲ್ಲಿರ್ತಕ್ಕಂಥ ಕೆಲವು ಮುಖಂಡರುಗಳಿಗೆ, ವಿಶೇಷವಾಗಿ ಮತದಾರರಿಗೆ ಎಲ್ಲ ಒಂದು ಕಡೆ ಒಂದು ರೀತಿ ಭಯ ಭೀತಿ ಹುಟ್ಟಿಸ್ತಕ್ಕಂಥದ್ದಕ್ಕೆ ಈ ಮೂರ್ನಾಲ್ಕು ಇದೇ ರೀತಿ ಆಗ್ತಾ ಇದೆ. ಯಾವುದೇ ಹಳ್ಳಿಗೆ ಹೋಗಲಿ, ಎಲ್ಲ ಮುಗಿಸ್ಕೊಂಡು ಬರ್ಬೇಕಾದ್ರೆ ಯಾರೋ ಒಬ್ಬ ಬರ್ತಾನೆ, ಇನ್ನೊಂದು ಕಡೆ ಇನ್ನೊಬ್ಬ ಬರ್ತಾನೆ. ಇದು ಅದೇ ರೀತಿ ನಿಮಗಾದರೆ ನೀವು ಯಾವ ರೀತಿ ವಿಚಾರ ಆದರೂ ನಾನು ವಿಚಲಿತನಾಗಿಲ್ಲ. ಅದನ್ನು ನಾನು ನಮ್ಮ ಚುನಾವಣಾ ಕಮಿಷನ್ ಆಯುಕ್ತರಿಗೆ ಒಂದು ಪತ್ರವನ್ನು ಬರಿತೀವಿ. ದಯಮಾಡಿ ಈ ಥರದ ಇದಾಗ್ತಾ ಇದೆ, ಇದೊಂದು ಸೆನ್ಸಿಟಿವು, ಇದಕ್ಕೆ ನೀವೇನಾದ್ರು ಆದ್ಯತೆ ಕೊಡಲಿಲ್ಲ ಅಂದರೆ ಪ್ರಜಾಪ್ರಭುತ್ವ ಅನ್ನೋ ವ್ಯವಸ್ಥೆಗೇನೆ ಧಕ್ಕೆ ಬರ್ತದೆ. ಇದನ್ನು ಕಾನೂನು ಚೌಕಟ್ಟಲ್ಲಿ ಯಾವ್ಯಾವ ರೀತಿ ನೀವು ತಗೋಬೇಕು ಕ್ರಮ ತಗೊಳ್ಳಿ ಅಂತ ನಾನು ವಿನಂತಿ ಮಾಡ್ತೀವಿ. ತಮಗೇನು ರಕ್ಷಣೆ ಕೇಳ್ತಾ ಇದ್ದೀರಿ? ನನಗೆ ಅದರ ಅವಶ್ಯಕತೆ ಇಲ್ಲ, ವರ್ಣಾಕ್ಷೇತ್ರದ ಜನನೇ ನಂಗೆ ರಕ್ಷಣೆ. ಕಲ್ಲು ತೂರಾಟ ಯಾರಾಯ್ತು? ಕಲ್ಲು ತೂರಾಟನೂ ಆಯಿತು, ಹೊಡೆದ್ರು, ಹತಾಶರಾಗಿದ್ದಾರೆ ರೀ. ಹತಾಶರಾದಾಗ ಯಾವ ರೀತಿ ನಡ್ಕೋಬೇಕು ನಡ್ಕೋತಾ ಇದ್ದಾರೆ. ನನಗೆ ಯಾವುದು ರಕ್ಷಣೆ ಬೇಕಿಲ್ಲ.